नमस्कार फिनाशियल फ्रीडम शो के स्वागत ना सीएस सुधीर निवेदन नम फिनाशियल फ्रीडम आप प्रश्न पोस्ट क्या क्रेडिट कार्ड निजवागलू के ना यूज मार अंत क्या नोट नान यू कूड़ा क्रेडिट कार्ड के अंत आदरे ना सरिया यूज अंत हेतनी याकंद्रे क्रेडिट कार्ड नानू यूज नन क्रेडिट कार्ड भाई लाभ आगते क्रेडिट कार्ड न लाभदायक यूज कल निजवागलू के भाला जन क्रेडिट कार्ड होंडक बिंदर इंदे बरक सो क्रेडिट कार्ड विचार हुषारे सो याके क्रेडिट कार्ड तप आगते अथवा क्रेडिट कार्ड ना मोस होती है क्रेडिट कार्ड जेबल निम्मेल निम्गे हतोटी इल्ला फिनांशियल डिसिप्लिन इल्ला अंद्रे नीवु जास्ति खर्च माडुव साध्यते इदे हागागि जास्ति खर्च माडबारदु अंद्रे नीवु क्रेडिट कार्ड अन्न ओंद स्वल्प हतोटियागिरबेकु एल्लि एनु यावदक्के बळसबेकु अन्नोदु निमगे गोत्तिरबेकु इल्लांद्रे सिक्कबट्टे खर्च माड्बिडतीरि एरडनेदु निम्म क्रेडिट कार्ड न बिल अन्न ಪ್ರತಿ ತಿಂಗಳ ಬರುತ್ತಲ್ಲ ಆನ್ ಟೈಮ್ ಕಟ್ಟಿಲ್ಲ ಅಂದ್ರೆ ನೀವು ಪೆನಾಲ್ಟಿ ಮತ್ತೊಂದು ಎಲ್ಲ ಹಾಕೋದ್ರ ಜೊತೆಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗುತ್ತೆ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗಕ್ಕೆ ಬಿಡಬೇಡಿ ಕ್ರೆಡಿಟ್ ಸ್ಕೋರ್ ಬಿಲ್ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನು ಕರೆಕ್ಟಾಗಿ ಕಟ್ಟಿಲ್ಲ ಅಂದ್ರೆ ಕ್ರೆಡಿಟ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಮತ್ತೆ ನಿಮ್ಗೆ ಅಲ್ಲಿ ಪೆನಾಲ್ಟಿ ಮತ್ತೆ ಇಂಟ್ರೆಸ್ಟ್ ಅಂತೂ ಸಿಕ್ಕಾಬಡ ಇರುತ್ತೆ ಯಾವ ಮಟ್ಟಿಗೆ ಅಂದ್ರೆ ನಿಮ್ದು 1 ಲಕ್ಷ ರೂಪಾಯಿ ಔಟ್ ಸ್ಟ್ಯಾಂಡಿಂಗ್ ಇದ್ರೆ ನೀವೇನಾದ್ರು ಕಟ್ಟಿಲ್ಲ ಅಂದ್ರೆ ತಿಂಗಳಿಗೆ 4% ಬಡ್ಡಿ ಹಾಕ್ತಾರೆ ಅದರ ಜೊತೆಗೆ ಪೆನಾಲ್ಟಿ ಹಾಕ್ತಾರೆ ಸೊ ಹಾಗಾಗಿ ದಯವಿಟ್ಟು ಆನ್ ಟೈಮ್ ಪೇಮೆಂಟ್ ಮಾಡೋದು ಕಲಿರಿ ಇಲ್ಲ ಅಂದ್ರೆ ಸಿಕ್ಕಾಬಡೆ ಬಡ್ಡಿ ಕಟ್ತೀರಿ ನೀವು ಲಾಸಿಗೆ ಸಿಕ್ಕಾಕೊಳ್ತೀರಿ ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ನೋಡಿ ನಾವು ಎಷ್ಟೋ ಸಾರಿ ಮಾಡೋ ತಪ್ಪೇನಂದ್ರೆ ಕ್ರೆಡಿಟ್ ಕಾರ್ಡ್ ಬಿಲ್ ಬರುತ್ತೆ ಅಲ್ಲಿ ಟೋಟಲ್ ಔಟ್ ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿರ್ತಾರೆ ಇನ್ನೊಂದು ಮಿನಿಮಮ್ ಅಮೌಂಟ್ ಡ್ಯೂ ಅಂತ ಕೊಟ್ಟಿರ್ತಾರೆ ನಾವು ಅನ್ಕೋತೀವಿ ಮಿನಿಮಮ್ ಅಮೌಂಟ್ ಡ್ಯೂ ಕಟ್ಬಿಟ್ರೆ ನಂದು EMI ಕಟ್ಟಿದಂಗೆ ಕ್ರೆಡಿಟ್ ಕಾರ್ಡ್ ಔಟ್ ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ ತಪ್ಪು ನೀವು ಹಾಗೆ ಮಾಡಿದ್ರೆ ಮಿನಿಮಮ್ ಅಮೌಂಟ್ ಡ್ಯೂ ಕಟ್ಟಿದ್ರೆ ನೀವು ನಿಮಗೆ ಮಾಡ್ಕೊಳ್ಳೋ ದೊಡ್ಡ ಮೋಸ ಅದು ಯಾಕೆ ಅಂತ ಹೇಳ್ತೀನಿ ಕೇಳಿ ನಿಮ್ದು 1 ಲಕ್ಷ ರೂಪಾಯಿ ಔಟ್ ಸ್ಟ್ಯಾಂಡಿಂಗ್ ಇದೆ ನೀವು 5,000 ರೂಪಾಯಿ ಮಿನಿಮಮ್ ಅಮೌಂಟ್ ಡ್ಯೂ ಬಂದಿದೆ ನೀವು 5,000 ಕಟ್ತೀರಿ 95,000 ಕಟ್ಟಲ್ಲ ಈಗ ನೀವು ಅನ್ಕೋತೀರಿ 5,000 20 ತಿಂಗಳು ಕಟ್ಬಿಟ್ರೆ ನಂದು 0 ಆಗುತ್ತೆ ಆಗದೇ ಇಲ್ಲ ನೀವು 5,000 ಏನು ಕಟ್ತೀರಲ್ಲ ಅದು 1 ಲಕ್ಷದ ಮೇಲೆ ಬಡ್ಡಿ ಅಂದ್ರೆ ತಿಂಗಳಿಗೆ 4-4.5% ಪ್ರತಿ ತಿಂಗಳ ಬಡ್ಡಿ ಹಾಕ್ತಾರೆ ಸೊ ಹಾಗಾಗಿ ದಯವಿಟ್ಟು ಮಿನಿಮಮ್ ಅಮೌಂಟ್ ಡ್ಯೂ ಮಾತ್ರ ಕಟ್ಟಕ ಹೋಗಬೇಡಿ ಪೂರ್ತಿ ಔಟ್ ಸ್ಟ್ಯಾಂಡಿಂಗ್ ಕಟ್ಟಿ ಒಂದು ವೇಳೆ ನಂಗೆ ಕಟ್ಟಕ್ಕಾಗಲ್ಲ ಅಂದ್ರೆ ದಯವಿಟ್ಟು ಯೂಸೇ ಮಾಡಬೇಡಿ ಒಂದು ವೇಳೆ ನೀವು ಯೂಸ್ ಮಾಡಿದಿರಿ ಈಗ ಏನು ಮಾಡಕ್ಕಾಗಲ್ಲ ಅಂದ್ರೆ EMI ಕನ್ವರ್ಟ್ ಮಾಡಿ ಯಾಕಂದ್ರೆ EMI ನಿಮಗೆ ಒಂದು 15-18% ಬಡ್ಡಿ ಸಿಗುತ್ತೆ ನೀವು ಒಂದು ವೇಳೆ ಮಿನಿಮಮ್ ಅಮೌಂಟ್ ಡ್ಯೂ ಕಟ್ಟಿದ್ರೆ ಹೊಂಡಕ್ಕೆ ಬೀಳ್ತೀರಿ ಅದಾದ ಮೇಲೆ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಕ್ರೆಡಿಟ್ ಕಾರ್ಡ್ ಅನ್ನು ನೀವು ಸರಿಯಾಗಿ ಇಟ್ಕೊಂಡಿಲ್ಲ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಮಿಸ್ಯೂಸ್ ಮಾಡುವ ಸಾಧ್ಯತೆ ಇರುತ್ತೆ ನೀವು ನೋಡಿರಬೇಕು ಎಷ್ಟೋ ಸಾರಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ಇನ್ನೆಲ್ಲೋ ಜರ್ಮನಿಲೋ ಇನ್ನೆಲ್ಲೋ ಯುರೋಪಲ್ಲೋ ಆಸ್ಟ್ರೇಲಿಯಾದಲ್ಲೋ ಸೌತ್ ಆಫ್ರಿಕಾದಲ್ಲೋ ಸ್ವೈಪ್ ಮಾಡ್ತಾರೆ ನಿಮಗೆ ಮೆಸೇಜ್ ಬರುತ್ತೆ ಹೆಂಗೆ ಮಾಡ್ತಾರೆ ಅವ್ರಿಗೆ ಅದೆಲ್ಲ ಟೆಕ್ನಿಕ್ ಗೊತ್ತಿರುತ್ತೆ ಹ್ಯಾಕರ್ಸ್ಗೆ ಸೊ ಹಾಗಾಗಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ನ ಸೇಫ್ ಆಗಿ ಇಟ್ಕೊಳ್ಳೋದು ಕೂಡ ಭಾಳ ಮುಖ್ಯ ಇಲ್ಲಾಂದ್ರೆ ಈ ಸೈಬರ್ ಕ್ರೈಮ್ ಅದನ್ನು ನೀವು ನೋಡ್ತಾ ಇದ್ದೀರಿ ಭಾಳಷ್ಟು ಜನ ಮಿಸ್ಯೂಸ್ ಮಾಡುವ ಸಾಧ್ಯತೆ ಇರುತ್ತೆ ನೀವು ಕಷ್ಟಪಟ್ಟು ಆಮೇಲೆ ಬಿಲ್ ಕಟ್ಟಬೇಕಾಗತ್ತೆ ಎಷ್ಟೋ ಸಾರಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಅದರಿಂದ ತೊಂದರೆ ಆಗುತ್ತೆ ಸೊ ದಯವಿಟ್ಟು ಆ ತಪ್ಪಿಗೆ ಮಾಡಬೇಡಿ ಇಲ್ಲಾಂದ್ರೆ ನಿಮ್ಮ ಕಷ್ಟ ಸಿಕ್ಕಾಬಿಡ ದುಡ್ಡು ಕಳ್ಕೊತೀರಿ ದಯವಿಟ್ಟು ಆ ತಪ್ಪು ಮಾಡಕ್ಕೆ ಹೋಗಲೇಬೇಡಿ ಆಮೇಲೆ ಕ್ರೆಡಿಟ್ ಕಾರ್ಡ್ಸನ್ನು ನೀವು ಓವರ್ಆಲ್ ಯೂಸ್ ಮಾಡುವಾಗ ಸರಿಯಾಗಿ ಯೂಸ್ ಮಾಡಿದ್ದೇ ಆದರೆ ಬಿಲೀವ್ ಮಿ ನಿಮ್ಗೆ ಸಿಕ್ಕಾಬಡೆ ಲಾಭ ಬರುತ್ತೆ ಅದನ್ನು ನಾನು ಹಿಂದಿನ ಎಪಿಸೋಡ್ಸಲ್ಲೂ ಹೇಳಿದ್ದೆ ಮುಂದೊಂದು ದಿನ ಹೇಳ್ಕೊಡ್ತೀನಿ ಬಟ್ ನೀವು ಇಮಿಡಿಯೇಟ್ಲಿ ಕ್ರೆಡಿಟ್ ಕಾರ್ಡ್ನ ಸರಿಯಾದ ರೀತಿಯಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ಕೇಳಿದ್ರೆ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಕ್ರೆಡಿಟ್ ಕಾರ್ಡ್ ಬಗ್ಗೆ ಒಂದು ಕೋರ್ಸ್ ಇದೆ A to Z ಕಲಿತೀರಿ ಅದನ್ನು ಕಲ್ತ ಮೇಲೆ ನೀವು ಕೂಡ ನನ್ನಂಗೆ ಕ್ರೆಡಿಟ್ ಕಾರ್ಡಲ್ಲಿ ಲಾಭ ಮಾಡ್ಬೋದು ಜೊತೆಗೆ ಕ್ರೆಡಿಟ್ ಸ್ಕೋರ್ ಕೋರ್ಸ್ ಇದೆ ಹಣಕಾಸಿಗೆ ಸಂಬಂಧಪಟ್ಟ ಕೃಷಿಗೆ ಮತ್ತು ಬಿಸ್ನೆಸ್ಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟ 55 ಕೋರ್ಸ್ಗಳಿದೆ ಒಂದೊಂದು ಕೋರ್ಸ್ಗಳು ಕೂಡ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಪ್ಲೇ ಸ್ಟೋರಿಂದ ಅಥವಾ ಆ್ಯಪ್ ಸ್ಟೋರಿಂದ ಡೌನ್ಲೋಡ್ ಮಾಡಿ ಈ ಎಲ್ಲ ಕೋರ್ಸ್ಗಳನ್ನು ವಾಚ್ ಮಾಡಿ ಅದಾದಮೇಲೆ ಒಂದು ವೇಳೆ ನಿಮಗೆ ಪ್ರಶ್ನೆಗಳಿದ್ದರೆ ಅದನ್ನೂ ಕೂಡ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಪೋಸ್ಟ್ ಮಾಡಿ ನಾಳಿನ ಎಪಿಸೋಡಲ್ಲಿ ನಾನು ಉತ್ತರ ಕೊಡ್ತೀನಿ ನನ್ನ ಉದ್ದೇಶ ನೀವು ಕಲಿಬೇಕು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ